हाय फ्रेंड्स फ्रेंड्स इवत्तु मोट्टेन पर्फेक्ट आगि हेगे नावु बेयिसबेकु विदौट ब्रेकेज अथवा विदौट क्रैकिंग नावु हेगे मोट्टेन बेयिसबेकु एंबुदर बग्गे इवत्तु तिळ्कोळ्ळोण। ब्रेकेज बर्दिरो हागे नावु हेगे मोट्टेन बेयिसबेकु एंबुदक्के टिप्स ना नावु तिळ्कोळ्ळोण। नानु इल्लि 3 एग्स ना नानु तगोंडिदीनि हागेने ಇದಕ್ಕೆ ಆಡ್ ಮಾಡೋದಕ್ಕೆ ಆನಿಯನ್ ಸಿಪ್ಪೆನ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆನ ತಗೊಂಡಿದ್ದೀನಿ। ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ। ಈ ರೀತಿಯಾಗಿ ನೀರು ಬಿಸಿ ಆಗಬೇಕು ಅಂದ್ರೆ ನೀರು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ। ಈಗ ನಾನು ಒಂದೊಂದೇ ಎಗ್ ನ ನಾನು ಆಡ್ ಮಾಡ್ತಾ ಇದ್ದೀನಿ ಈ ಒಂದು ನೀರಿನ ಒಳಗಡೆ। ಒಂದೊಂದು ಎಗ್ನ ನಾನು ಈ ನೀರಲ್ಲಿ ಆಡ್ ಮಾಡ್ತಾ ಇದೀನಿ। ಎಗ್ನ ಆಡ್ ಮಾಡಬೇಕಾದ್ರೆ ನಿಧಾನಕ್ಕೆ ನಾವು ಆಡ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಹೊಡೆದೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ। ನೆಕ್ಸ್ಟ್ ಈ ಎಗ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ಎಗ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೇನೇ ಬ್ಯೂಟಿಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ। ನಾನು ಈಗ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತಾ ಇದೀನಿ ಈ ಒಂದು ಎಗ್ಗೆ ಉಪ್ಪನ್ನ ನಾನು ಆಡ್ ಮಾಡ್ತಾ ಇದೀನಿ। ನಂತರ ಇದು ಬ್ರೇಕೇಜ್ ಅಥವಾ ಕ್ರ್ಯಾಕೇಜ್ ಕ್ರ್ಯಾಕಿಂಗ್ ಬರದೇ ಇರೋ ತರ ನಾನು ಈರುಳ್ಳಿ ಸಿಪ್ಪೆನ ಆಡ್ ಮಾಡ್ತಾ ಇದೀನಿ। ಈ ಈರುಳ್ಳಿ ಸಿಪ್ಪೆನ ಆಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ರೇಕೇಜ್ ಬರಲ್ಲ ಒಡೆದೋಗಲ್ಲ। ನಾವು ಸರಿಯಾದ ವಿಧಾನದಲ್ಲಿ ಅಂದ್ರೆ ಒಂದು ಸ್ವಲ್ಪನು ಒಡಿದೇ ಇರೋ ಹಾಗೆ ನಾವು ಮೊಟ್ಟೆನ ಬೇಯಿಸ್ಕೊಬಹುದು ಹಾಗೇನೇ ಅದರ ಸಿಪ್ಪೆನ ಸುಲಿಬೇಕಾದ್ರೆ ತುಂಬಾನೇ ಈಜಿಯಾಗಿ ಅದು ಬರುತ್ತೆ। ನೋಡಿ ಈ ತರ ಕಲರ್ ಆಗುತ್ತೆ ಹೊಸ ಆನಿಯನ್ ಸಿಪ್ಪೆ ಆಗಿರೋದ್ರಿಂದ ಆ ತರ ರೆಡ್ಡಿಶ್ ಕಲರ್ ಬರುತ್ತೆ। ನೆಕ್ಸ್ಟ್ ನಾನು ಇಲ್ಲಿ ನೀರಿಂದ ಮೊಟ್ಟೆನ ನಾನು ಸೆಪರೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಎರಡು ಸಾರಿ ನಾನು ತೊಳ್ಕೊಂಡಿದ್ದೀನಿ। ನೋಡಿ ಈ ರೀತಿ ಕಲರ್ ಇದೆ ಈರುಳ್ಳಿ ಸಿಪ್ಪೆನ ನಾವು ಆಡ್ ಮಾಡಿರೋದ್ರಿಂದ ಈ ರೀತಿ ಕಲರ್ ಇರೋದನ್ನ ನಾವು ನೋಡಬಹುದು। ನೋಡಿ ನಾವು ಇದನ್ನ ಈ ರೀತಿಯಾಗಿ ಸ್ವಲ್ಪ ಕ್ರ್ಯಾಕ್ ಬರೋ ತರ ನಾವು ಈ ರೀತಿ ಒಡ್ಕೋಬೇಕಾಗುತ್ತೆ। ಒಡ್ಕೊಂಡು ಒಂದು ಬೌಲ್ ಅಲ್ಲಿ ತಣ್ಣೀರನ್ನ ಹಾಕಿ ಅದಕ್ಕೆ ನಾವು ಈ ಎಗ್ ನ ಆಡ್ ಮಾಡಬೇಕಾಗುತ್ತೆ ಒಂದು 5 ಮಿನಿಟ್ಸ್। ಇದರಿಂದ ಈಜಿಯಾಗಿ ಸಿಪ್ಪೆನ ನಾವು ತೆಗಿಬಹುದು ಯಾವುದೇ ಒಂದು ಬ್ರೇಕೇಜ್ ಇಲ್ಲದೆ ಇರೋ ತರ। ಬನ್ನಿ ನಾನು ಒಂದೊಂದೇ ಮೊಟ್ಟೆನ ಈಜಿಯಾಗಿ ಹೇಗೆ ಹೊಡ್ಕೋಬೇಕು ಎಂಬುದನ್ನು ನಾನು ತೋರಿಸ್ತೀನಿ। ನೋಡಿ ನಾನು ಎಗ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ಇದು ಸ್ವಲ್ಪ ಫಸ್ಟ್ದಲ್ವಾ ಹಾಗಾಗಿ ಇದು ಸ್ವಲ್ಪ ಬಿಸಿಯಾಗಿದೆ ಹಾಗಾಗಿ ಈ ರೀತಿ ಬರ್ತಾ ಇದೆ। ನೋಡಿ ಇದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಬರುತ್ತೆ। ತಣ್ಣಗಾಗಲಿಕ್ಕೆ ಬಿಟ್ಟರೆ ನಾವು ಈಸಿಯಾಗಿ ನಾವು ಸಿಪ್ಪೆನ ತೆಗಿಬಹುದು ನೋಡಿ ಈಗ ಬರುತ್ತೆ। ಮೊಟ್ಟೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಹೇರ್ ಪ್ಯಾಕಿಗೂ ಕೂಡ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ। ಈ ರೀತಿಯಾಗಿ ಈಸಿಯಾಗಿ ಒಂದೇ ಸರಿ ನಾವು ಯಾವುದೇ ಬ್ರೇಕೇಜ್ ಇಲ್ಲದೆ ಸಿಪ್ಪೆನ ಸಪ್ರೇಟ್ ಮಾಡಬಹುದು। ಈ ಬೇಕರಿಗಳಲ್ಲೆಲ್ಲ ತುಂಬಾ ಎಗ್ ಪಪ್ಸ್ ಆಗಿರಲಿ ಹಾಗೆಯೇ ಕೇಕ್ಸ್ಗಾಗಿರಲಿ ಬಳಸೋದ್ರಿಂದ ಅದರಲ್ಲೂ ಈ ಎಗ್ ಪಪ್ಸ್ಗೆ ನಾವು ಬಳಸೋದ್ರಿಂದ ಬೇಕರ್ಗಳಲ್ಲಿ ಈ ಒಂದು ಟಿಪ್ಸ್ನ ನಾವು ಇದನ್ನೇ ಈ ಒಂದು ಟಿಪ್ಸ್ ಮಾತ್ರ ಅಲ್ಲ ಬೇರೆ ಬೇರೆ ಟಿಪ್ಸ್ನ ಬಳಸಿ ಕೂಡ ಈ ರೀತಿಯಾಗಿ ಸುಲ್ಕೋತಾರೆ ನೋಡಿ ಈ ರೀತಿ ಸಿಪ್ಪೆನ ಸಪ್ರೇಟ್ ಮಾಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ನೀವೇ ನೋಡ್ಬೋದು। ಈ ರೀತಿಯಾಗಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡೋದ್ರ ಮುಖಾಂತರ ಬೇಕರಿಗಳಲ್ಲಿ ಸಿಪ್ಪೆನ ಈ ರೀತಿ ಈಸಿಯಾಗಿ ತೆಗಿತಾರೆ ಇಲ್ಲ ಅಂದರೆ ಬ್ರೇಕೇಜ್ ಬರುತ್ತೆ ನೋಡಿ। ಈ ರೀತಿಯಾಗಿ ನಾವು ಈಸಿಯಾಗಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ಮೊಟ್ಟೆನ ಬೇಯಿಸ್ಕೋಬಹುದು।